ಹಲೋ, ಲೆಟ್ರ್ ಮೇಲಿರೋ ಪ್ರೆಸೆಂಟ್ನ ನೀವು ಏನು ಆ್ಯಪ್ ಮೇಲೆ ಹಾಕೋದು ತುಂಬ ಈಸಿ. ಒಂದು ಸ್ಟೆಪ್ನ ಮಿಸ್ ಮಾಡಿದೆ, ಕರೆಕ್ಟಾಗಿ ಕೇಳಿ. ಫಸ್ಟು ನಿಮ್ಗೆ ಯಾವ ವಿಡಿಯೋ ಬೇಕು ಆ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಅದ್ರದ್ದೊಂದು ಸ್ಕ್ರೀನ್ಶಾಟ್ನ ತಗೊಳ್ಳಿ ಗ್ಯಾಲ್ರಿಯಲ್ಲೇ. ಇವಾಗ ನೀವು ಡೈರೆಕ್ಟಾಗಿ ಆ ಫೋಟೋನ ಲೈಟ್ ರೂಮ್ ಅಪ್ಲಿಕೇಶನ್ಗೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಲೈಟ್ ರೂಮ್ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಬಂದಿರುತ್ತೆ. ಇದನ್ನು ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಎಡಿಟ್ ಮಾಡ್ಬೋದು. ಅಲ್ಲಿ ಬ್ರೈಟ್ನೆಸ್ ಎಡಿಟಿಂಗ್ ಫೀಚರ್ಸ್ ತುಂಬ ಇದ್ದಾವೆ. ನನಗೆ ಎಡಿಟಿಂಗ್ ಬಗ್ಗೆ ಗೊತ್ತಿಲ್ಲ ಅಂದರೆ ನಾನು ವಿಜಯ ಚಾನಲಲ್ಲೇ ಮತ್ತೆ ಹಾಕಿದ್ದೀನಿ, ಅವ್ನು ನೋಡಿ. ಇಲ್ಲಾಂದ್ರೆ ನಾನು ಇವಾಗ ಪರ್ಮನೆಂಟ್ ಒಂದಿಷ್ಟು ಪ್ರೆಸೆಟ್ಗಳನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಸೆಟ್ಟಿಂಗ್ ಎಡಿಟ್ ಮಾಡಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಪ್ರೆಸೆಟ್ಸ್ ಎಲ್ಲಿ ಸಿಗ್ತವೆ ಅಂತ ನೀವು ಕೇಳ್ಬೋದು. ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ ನೋಡಿ ನೋಡಿ, ಈ ಥರ ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ. ಇವಾಗ ನಾನು ಈ ಫೋಟೋನ ಸೇವ್ ಮಾಡ್ಕೊಳ್ತಾ ಇದ್ದೀನಿ. ಹಾಂ ನೋಡಿ, ಸೇವ್ ಆಯಿತು. ಇವಾಗ ಗೂಗಲ್ನ ಓಪನ್ ಮಾಡಿಬಿಟ್ಟು ಗೂಗಲಲ್ಲಿ ಆನ್ಲೈನ್ ಲೋಡ್ ಕ್ರಿಯೇಟರ್ ಅಂತ ಸರ್ಚ್ ಮಾಡಿ. ಆಮೇಲೆ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಯುಆರ್ಎಲ್ನ, ಅದನ್ನು ಓಪನ್ ಮಾಡಿ. ಕೆಳಗಡೆ ಸ್ವಲ್ಪ ಇದೆ, ಕ್ರಿಯೇಟ್ ಯುವರ್ ಲೋಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿ. ಇವಾಗ ಡೌನ್ಲೋಡ್ ಪಿ ಎನ್ ಜಿ ಅಂತ ಇದೆಯಲ್ಲ, ಆ ಪಿ ಎನ್ ಜಿನ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಲೈನ್ ಲೈನ್ ಪಿ ಎನ್ ಜಿ ಡೌನ್ಲೋಡ್ ಆಗಿರುತ್ತೆ. ಇವಾಗ ಬ್ಯಾಕ್ ಬನ್ನಿ, ಮತ್ತು ಲೈಟ್ ರೂಮ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ಇವಾಗ ನೀವು ಎಡಿಟ್ ಮಾಡಿರೋಂಥ ಪಿಕ್ ಇದೆಯಲ್ಲ ಅದನ್ನು ಓಪನ್ ಮಾಡಿ, ಮೆಟ್ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಸೆಟ್ಟಿಂಗ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಇವಾಗ ಮತ್ತೆ ಬ್ಯಾಕ್ ಬಂದ್ಬಿಡಿ. ಅಲ್ಲಿ ಪ್ಲಸ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ, ಕ್ಲಿಕ್ ಮಾಡಿಕೊಂಡು ಇವಾಗ ಪಿ ಎನ್ ಜಿನ ಈ ಎಲ್ಲರಿಗೆ ಆ್ಯಡ್ ಮಾಡ್ಕೊಂಡು ಅದನ್ನು ಓಪನ್ ಮಾಡಿ. ಇವಾಗ ಮೇಲ್ಗಡೆ ತ್ರೀ ಡಾಟ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಪೇಸ್ಟ್ ಸೆಟ್ಟಿಂಗ್ ಅಂತ ಇದೆಯಲ್ಲ ಪೇಸ್ಟ್ ಸೆಟ್ಟಿಂಗ್ ಮೇಲೆ ಪ್ರೆಸ್ ಮಾಡಿದರೆ ಈ ಥರ ಬರುತ್ತೆ. ಇವಾಗ ಈ ಫೋಟೋನ ಮತ್ತೆ ಸೇವ್ ಮಾಡ್ಕೋಬೇಕು. ಇವಾಗ ಪೂರ್ತಿ ಬ್ಯಾಕ್ ಬಂದ್ಬಿಡಿ. ಮತ್ತೆ ಇವಾಗ ಗೂಗಲ್ನ ಓಪನ್ ಮಾಡಿಬಿಟ್ಟು ಯು ಎಲ್ ಆರ್ ಮೇಲೆ ಕ್ಲಿಕ್ ಮಾಡಿದರೆ ಸೇಮ್ ಅದೇ ವೆಬ್ಸೈಟ್ನ ಓಪನ್ ಮಾಡಿ, ಮತ್ತೆ ಇವಾಗ ಕ್ರಿಯೇಟ್ ಯುವರ್ ಲೋಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅಪ್ಲೋಡ್ ಪಿ ಎನ್ ಜಿ. ಇವಾಗ ನೀವು ಲಾಸ್ಟ್ ಸೇವ್ ಮಾಡ್ಕೊಂಡ್ರಲ್ಲ ಪಿ ಎನ್ ಜಿನ ಎಡಿಟ್ ಮಾಡಿತ್ತು ಆ ಫೋಟೋನ ಪೇಸ್ಟ್ ಮಾಡಿ. ಜನ್ರೇಟ್ ಲೂಟ್ ಅಂತ ಕಾಣಿಸ್ತಾ ಇದೆಯಲ್ಲ ಆ ಜನ್ರೇಟ್ ಲೂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯುವರ್ ಲೂಟ್ ಸಿಯರ್ ಅಂತ ಕಾಣಿಸ್ತಾ ಇದೆಯಲ್ಲ ಬ್ಲೂ ಕಲರಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಲೂಟ್ ನೇಮ್ ಏನೋ ಒಂದು ನೇಮ್ ಕೊಡಿ, ನಾನು ಟಿ 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 ಅಂತ ಕೊಡ್ತಾಯಿದ್ದೀನಿ. ನಿಮಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಅಲ್ಲ ಅಂತ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಕಾಣಿಸ್ತಾ ಇದೆಯಲ್ಲ ಅದು ಅಷ್ಟೇ, ಯಾವುದೋ ಒಂದು ಡಿಸ್ಕ್ರಿಪ್ಷನ್ ಕೊಡಿ. ಅಪ್ಲೋಡ್ ಮೇನ್ ಇಮೇಜ್, ನೀವು ಎಡಿಟ್ ಮಾಡೋದಕ್ಕಿಂತ ಮೊದಲೇ ಒಂದು ಫೋಟೋ ಸ್ಕ್ರೀನ್ಶಾಟ್ ತಗೊಂಡಿದ್ರಲ್ಲ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಾವು ಅಪ್ಲೋಡ್ ಮಾಡಿದೆ. ಈಗ ಇವಾಗ ಅಪ್ಲೋಡ್ ಬಿಫೋರ್ ಇಮೇಜ್ ಅಂದರೆ ನೀವು ಎಡಿಟ್ ಮಾಡಿದ್ರಲ್ಲ, ಮಾಡಾದಮೇಲೆ ಎಲ್ಲ ಲೈಟ್ ರೂಮಲ್ಲಿ ಎಡಿಟ್ ಮಾಡ್ಕೊಂಡಿರೋ ಇಮೇಜ್ನ. ಇವಾಗ ಎಡಿಟ್ ಬಿಫೋರ್ ಇಮೇಜ್ ಅಂದರೆ ನೀವು ಲೈಟ್ ರೂಮಲ್ಲಿ ಎಡಿಟ್ ಮಾಡಿದ್ರಲ್ಲ ಆ ಇಮೇಜ್ನ ಅಪ್ಲೋಡ್ ಮಾಡಿ.
ನೆಕ್ಸ್ಟ್ ಆಫ್ಟರ್ ಇಮೇಜ್ ಅಂದರೆ ನೀವು ಪಿ ಎನ್ ಜಿನ ಪೇಸ್ಟ್ ಮಾಡಿದ್ರಲ್ಲ ಲಾಸ್ಟಲ್ಲಿ ಸೇವ್ ಮಾಡಿರೋದು, ಆ ಪಿ ಎನ್ ಜಿ ವಿತ್ ಫೋಟೋಸಲ್ಲಿ ಪೇಸ್ಟ್ ಮಾಡಿ. ಇವಾಗ ಸೇವ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆಯಲ್ಲ ಫಸ್ಟ್ ಒಂದು, ಅದನ್ನು ಸೆಲೆಕ್ಟ್ ಡೌನ್ಲೋಡ್ ಮಾಡಿ. ಇವಾಗ ನಿಮ್ಮ ಲೋಡ್ ಜನ್ರೇಟ್ ಆಯ್ತು, ಇವಾಗ ನೋಡಿ ಥರ ಜನ್ರೇಟ್ ಆಗಿರುತ್ತೆ. ಇವಾಗ ವಿ ಎನ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನೀವು ಇಲ್ಲಿ ಪ್ಲಸ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಯಾವ ವಿಡಿಯೋ ನೀವು ಎಡಿಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಫಿಲ್ಟರ್ ಅಂತ ಕಾಣಿಸ್ತಾ ಇದೆಯಲ್ಲ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಇಂಪೋರ್ಟ್ ಫ್ರಮ್ ಫೈಲ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ಸಲ್ಲಿ ಹುಡುಕಿ. ಇಲ್ಲಿ ಹುಡ್ಕೋದು ಕಷ್ಟ ಆದರೆ ನೀವೇನು ವರಿ ಮಾಡಬೇಡಿ, ಡೈರೆಕ್ಟಾಗಿ ಫೈಲ್ ಮ್ಯಾನೇಜರ್ಗೆ ಹೋಗಿ ಅಲ್ಲಿಂದ ಬ್ಯಾಕ್ ಬಂದು ಫೈಲ್ ಮ್ಯಾನೇಜರಲ್ಲಿ ಡೌನ್ಲೋಡ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಬಂದಿರುತ್ತೆ ನೋಡಿ ಆನ್ಲೈನ್ ಲೋಡ್ ಜನ್ರೇಟರ್ ಅಂತೇಳಿ, ಇದನ್ನು ರೀನೇಮ್ ಮಾಡ್ಕೊಳ್ಳಿ. ಲಾಸ್ಟ್ ಪಾಯಿಂಟ್ ಕ್ಯೂಬ್ ಅಂತಿದ್ದೀರ ಅದನ್ನು ಎರೇಸ್ ಮಾಡೋದು ಬೇಡ, ಅದ್ರ ಹಿಂದ್ಗಡೆ ಇರೋದು ಮಾತ್ರ ಎರೇಸ್ ಮಾಡಿ. ನಾನು ಟಿ 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 ಅಂತ ಇಟ್ಕೊಳ್ತೀನಿ, ನಿಮ್ಗೆ ನೆನ್ಪಿಟ್ಕಾಗೋ ಅಂತ ನೇಮ್ನ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ವಿ ಎನ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಈ ಪ್ಲಸ್ ಆಪ್ಷನ್ನ ಕ್ಲಿಕ್ ಮಾಡಿ ಇಂಪೋರ್ಟ್ ಫೈಲ್ಸ್ ಅಂತ ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ಸಲ್ಲಿ ತ್ರೀ ಡಾಟ್ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ, ಆ ತ್ರೀ ಡಾಟ್ ಡೌನ್ಲೋಡ್ಸ್ ಓಪನ್ ಮಾಡ್ಕೊಳ್ಳಿ. ಮೇಲ್ಗಡೆ ತ್ರೀ ಡಾಟ್ ಕಾಣಿಸ್ತಾ ಇದ್ರೆ ತ್ರೀ ಡಾಟ್ ಕ್ಲಿಕ್ ಮಾಡಿ ನ್ಯೂಯೆಸ್ಟ್ ಫಸ್ಟ್ ಅಂತ ಇದೆಯಲ್ಲ ಆ ಮಾಡಿಫೈ ಮಾಡ್ಕೊಳ್ಳಿ. ಹಾಂ, ಇವಾಗ ಜನ್ರೇಟ್ ಆಯಿತು. ಇವಾಗ ಸೀದಾ ಬ್ಯಾಕ್ ಬಂದ್ಬಿಡಿ. ಇವಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಟಿ ಟಿ ಅಂತ ಫಿಲ್ಟರ್ಸ್ ಲಿಸ್ಟಲ್ಲಿ. ಇವಾಗ ಇದಿಷ್ಟನೇ, ಇದಿಷ್ಟು ಸೆಲೆಕ್ಟ್ ಮಾಡಿದರೆ ಮುಗೀತು ಇವಾಗ ನೀವು ನಿಮಗೆ ವಿಡಿಯೋ. ಇವಾಗ ಎಕ್ಸ್ಪೋರ್ಟ್ ಮಾಡ್ಕೋಬೋದು ವಿಡಿಯೋನ.